ಹಾಯ್ ಹಲೋ ನಮಸ್ತೆ ನಮಸ್ಕಾರ, ನಾನು ತ್ರಿಶೂಲ್ ಮಾತಾಡ್ತಾ ಇದ್ದೀನಿ. ಗ್ರೌಂಡಲ್ಲಿ ಓಡಾಡ್ತಾ ಇದ್ದೀನಿ. ಯಾಕೆಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಯುವ ಸ್ಫೂರ್ತಿ ಸೇವಾ ಸಂಘ ಕಲ್ಮಡ್ಕ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಲಗೋರಿ ಅಸೋಸಿಯೇಷನ್, ಅದ್ರ ಜೊತೆಗೆ ಕರ್ನಾಟಕ ರಾಜ್ಯ ಲಗೋರಿ ಅಸೋಸಿಯೇಷನ್, ಇವರು ನಾಳೆ ಕಲ್ಮಡ್ಕದಲ್ಲಿ ಅಂದರೆ ಕಲ್ಮಡ್ಕ ಶಾಲೆ ಗ್ರೌಂಡಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಲಗೋರಿ ಪಂದ್ಯಾಟ ನಡೆಸ್ತಾ ಇದ್ದಾರೆ. ಅದೇ ಗ್ರೌಂಡಲ್ಲಿ ಇವಾಗ ನಾನು ಓಡಾಡ್ತಾ ಇದ್ದೀನಿ, ಬಿಕಾಸ್ ಮೈದಾನ ಸಜ್ಜಾಗ್ತಾ ಇದೆ. ಬಟ್ ಈ ಮೈದಾನ ಮಾತ್ರ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ನಾಳೆ ನಡೀತಾ ಇರುವಂಥದ್ದು IPL ಅಲ್ಲ ಅಥವಾ ಕಬಡ್ಡಿನಲ್ಲ, ಪ್ರೊ ಕಬಡ್ಡಿಲೀಗಲ್ಲ, ಯಾವುದು ಸಲ, ಇದು ಲಗೋರಿ. ಲಗೋರಿ ಅಂತ ಹೇಳುವಂಥದ್ದು ನಮ್ಮ ಜಾನಪದ ಕ್ರೀಡೆ. ಜಾನಪದ ಕ್ರೀಡೆ ಅಂತ ಹೇಳಿದರೆ ಅದಕ್ಕೆ ಅದರದೇ ಆದಂಥ ಒಂದು ಇತಿಹಾಸ ಇದೆ. ಸೊ ಇವಾಗ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಲಗೋರಿ ಅಸೋಸಿಯೇಷನ್ ಸ್ಟಾರ್ಟ್ ಆಗ್ತದೆ. ಅದರ ಜೊತೆಗೆ ಲಗೋರಿನ ಒಂದು ಮೇಲ್ದರ್ಜೆಗೆ ತಗೊಂಡು ಹೋಗೋದಕ್ಕೆ ರಾಜ್ಯ ಮಟ್ಟದಲ್ಲಾಗಿರ್ಬೋದು, ನ್ಯಾಷನಲ್ ಲೆವೆಲಾಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತಗೊಂಡು ಹೋಗೋದಕ್ಕೆ ಕೂಡ ಪ್ರಯತ್ನಗಳು ನಡೀತಾನೇ ಇದ್ದಾವೆ. ಸೊ ಲಗೋರಿ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಅದು ನಾನು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಲಗೋರಿ ಬಗ್ಗೆ ಯಾರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವರೇ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಸೊ ನಾನು ಇವತ್ತೊಬ್ಬರು ವಿಶೇಷವಾದಂಥ ವ್ಯಕ್ತಿನ ಮಾತಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಯಾರು ಅಂತ ಹೇಳಿದ್ರೆ ಅವರು ಲಗೋರಿ ಬಗ್ಗೆ ಪುಸ್ತಕ ಕೂಡ ಬರೆದಿದ್ದಾರೆ. ಸೊ ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಅಳಿದು ಹೋಗುತ್ತಿರುವಂಥ ಜಾನಪದ ಕ್ರೀಡೆ ಒಂದು ಇವತ್ತು ತಾಲೂಕು, ಜಿಲ್ಲೆ, ರಾಜ್ಯವನ್ನು ಮೀರಿ ರಾಷ್ಟ್ರದ ಒಂದು ಕಡೆಗೆ ಹೋಗತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು 1998 ಎರಡು ದಶಕಗಳ ಹಿಂದೆಯೇ ಈ ಲಗೋರಿಗೆ ನಾನು ನಿಯಮಗಳನ್ನು ಬರೆದು ಆ ಪುಸ್ತಕದ ಮೂಲಕ ಅದನ್ನು ವ್ಯಾಪಕವಾಗಿ ಪ್ರಚಾರಪಡಿಸಿದ್ದೆ. ತದನಂತರ ಅದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಆಟವಾಗಿ ಪರಿಗಣಿಸಲ್ಪಟ್ಟಿತ್ತು. ಅನೇಕ ವಲಯ ಮಟ್ಟದ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ರೀಡಾಕೂಟ ಲಗೋರಿಯನ್ನು ಕೂಡ ಒಂದು ಕ್ರೀಡೆಯಾಗಿ ಮಾಡ್ತಾಯಿದ್ದರು. 1998 ನಾನು ಲಗೋರಿಗೆ ನಿಯಮಗಳನ್ನು ಬರೆದು 2001 ಪುಸ್ತಕವನ್ನು ಬಿಡುಗಡೆಗೊಳಿಸಲ್ಪಟ್ಟಿದ್ದೆ. ಆ ತದನಂತರದ ದಿನಗಳಲ್ಲಿ ಅದು ಬೇರೆ ಬೇರೆ ಭಾಗಗಳಲ್ಲಿ ಪಂದ್ಯಾಟಗಳು ಜರುಗಿ ಅದು ವ್ಯಾಪಕವಾಗಿ ಬೆಳೆಯಲು ಕಾರಣ ಆಯಿತು. 2009 ವಿಶ್ವ ತುಳು ಸಮ್ಮೇಳನದಲ್ಲಿ ಪೂಜ್ಯಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ನಡೆದಂಥ ಆ ಒಂದು ಸಮ್ಮೇಳನ, ಅದರಲ್ಲಿ ಕ್ರೀಡೆಗೂ ಕೂಡ ಜಾನಪದ ಕ್ರೀಡೆಗೂ ಕೂಡ ಒಂದು ಮಾನ್ಯತೆಯನ್ನು ಕೊಟ್ಟರು. ಅದರಲ್ಲಿ ಸುಮಾರು 8 ಕ್ರೀಡೆಗಳಿಗೆ ನಿಯಮಗಳನ್ನು ಬರೆಯುವಂಥ ಒಂದು ಅವಕಾಶ ನನಗೆ ಲಭಿಸಿತ್ತು. ಆ ಮೂಲಕ ಅಲ್ಲಿ ಲಗೋರಿಗೆ ವ್ಯಾಪಕವಾದ ಒಂದು ಬೆಳವಣಿಗೆ ಆಯಿತು. ಅಲ್ಲಿ ಸವನೂರು ಸೀತಾರಾಮ ರೈಗಳು ಸಂಚಾಲಕರಾಗಿ ಆ ಒಂದು ಕ್ರೀಡಾಕೂಟದ ಅಲ್ಲಿ ಭಾಗವಹಿಸಿದರು. ಅಲ್ಲಿ ಏನು ವಿಶ್ವತುಳು ಸಮ್ಮೇಳನದಲ್ಲಿ ಕೆಲಸ ಮಾಡಿದರೆ ಅವರು ತನ್ನ ಸಂಸ್ಥೆಯ ಅಡಿಯಲ್ಲಿ ಈ ಒಂದು ಕ್ರೀಡೆಯನ್ನು ನಡೆಸಿದರೆ ಹೇಗೆ ಎನ್ನುವಂಥ ಒಂದು ಕಲ್ಪನೆಯಲ್ಲಿ ಅವರು ಮೊದಲಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಅವರು ಕ್ರೀಡೆಯನ್ನು ಹಮ್ಮಿಕೊಂಡರು. ತದನಂತರ ಸವನೂರು ವಲಯ ಮಟ್ಟದ ಪುರುಷರ, ಮಹಿಳೆಯರ ಮತ್ತು ವಿದ್ಯಾರ್ಥಿಗಳ ವಿಭಾಗಗಳಲ್ಲಿ ಒಂದು ಕ್ರೀಡೆಯನ್ನು ಹಮ್ಮಿಕೊಂಡರು. ಭಾಳ ಯಶಸ್ವಿಯಾಯಿತು. ತದನಂತರ ದಿನಗಳಲ್ಲಿ ತಾಲೂಕು ಮಟ್ಟ, ಮಾರನೇ ವರ್ಷ ಜಿಲ್ಲಾ ಮಟ್ಟದಲ್ಲಿ ಕೂಡ ಅವರು ಯಶಸ್ವಿ ಕ್ರೀಡಾಕೂಟವನ್ನು ನಡೆಸುವುದರ ಮೂಲಕ ವಿಶೇಷವಾದಂಥ ಒಂದು ಈ ಒಂದು ಕ್ರೀಡೆಗೆ ಮಾನ್ಯತೆ ಬರುವಂತೆ ಮಾಡಿದರು. ಹಾಗಾಗಿ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲಾ ಲಗೋರಿ ಅಸೋಸಿಯೇಷನ್ ಸ್ಥಾಪನೆ ಮಾಡುವಾಗ ನನ್ನ ಮಹಾದಾಸೆಗೆ ಒತ್ತು ಬಂತು. ಅವರನ್ನು ದಕ ಜಿಲ್ಲಾ ಲಗೋರಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಅಲ್ಲಿ ನಿರ್ವಹಿಸಲಿಕ್ಕೆ ಅವರನ್ನು ಕೇಳಿಕೊಂಡ ಮೇಲೆ ಅವರು ಅಧ್ಯಕ್ಷರಾಗಿ ಬಂದು ಆ ತದನಂತರ ದಿನಗಳಲ್ಲಿ ಕ್ರೀಡೆಗೆ ಹೆಚ್ಚು ನಾವು ತಾಲೂಕು ಜಿಲ್ಲೆಗಳಲ್ಲಿ ಈ ಕ್ರೀಡೆಯನ್ನು ಆಯೋಜನೆ ಮಾಡುವುದರಲ್ಲಿ ಪ್ರಚಾರ ಕೊಟ್ಟೆವು. ಸುಮಾರು 2009 ನಂತರ ನಾವು ಸುಮಾರು 4 ಹೊನಲು ಬೆಳಕಿನ ಕ್ರೀಡಾಕೂಟಗಳನ್ನು ಕೂಡ ನಾವು ನಡೆಸಲ್ಪಟ್ಟೆವು. ಅದರೊಟ್ಟಿಗೆ ಚೊಕ್ಕಾಡಿಯಲ್ಲಿ ಕೂಡ ಒಂದು ಲಗೋರಿ, ಹೊನಲು ಬೆಳಕಿನ ಲಗೋರಿ ಪಂದ್ಯ ನಡೆಸಲ್ಪಟ್ಟಿತ್ತು. ಇದರೊಟ್ಟಿಗೆ ಇವತ್ತು ಕಲ್ಮಡ್ಕ ಯುವ ಸ್ಫೂರ್ತಿ ತಂಡದ ಆ ಒಂದು ಹುಡುಗರು ಈ ಒಂದು ಕ್ರೀಡೆಗೆ ಮಾನ್ಯತೆ ಬರಬೇಕೆನ್ನುವ ದೃಷ್ಟಿಯಲ್ಲಿ ಇವತ್ತು ಒಂದು ಲಗೋರಿ ಪಂದ್ಯಾಟವನ್ನು, ಹೊನಲು ಬೆಳಕಿನ ಲಗೋರಿ ಪಂದ್ಯಾಟವನ್ನು ಹಮ್ಮಿಕೊಂಡಿದ್ದಾರೆ. ಇದು ಲೀಗ್ ಮಾದರಿಯಲ್ಲಿ ನಡೀತದೆ. 8 ತಂಡಗಳು ರಾಜ್ಯದ ವಿವಿಧ ಭಾಗಗಳಿಂದ ಇಲ್ಲಿ ಬರ್ತಾರೆ. ಸುಮಾರು 3 12 ಗಂಟೆಗೆ ಮುಗಿಯುವಂಥ ಒಂದು ಸಮಯವನ್ನು ನಿಗದಿಪಡಿಸಿಕೊಂಡಿದ್ದೇವೆ. ಆ ಮೂಲಕ ಈ ಕ್ರೀಡೆಗೆ ಇನ್ನಷ್ಟು ವ್ಯಾಪಕ ಪ್ರಚಾರ ಬರಬೇಕು ಮತ್ತು ರಾಜ್ಯದ ಅಲ್ಲಿ ಇದು ಈಗಾಗಲೇ ಅಸೋಸಿಯೇಷನ್ ಸ್ಥಾಪಿಸಲ್ಪಟ್ಟಿದ್ದರೂ ಕೂಡ ರಾಷ್ಟ್ರೀಯ ಕ್ರೀಡೆಯಾಗಬೇಕೆನ್ನುವ ನೆಲೆಯಲ್ಲಿ ಇವತ್ತು ಕಬಡ್ಡಿ, ಖೋಖೋಗಳು ನಮ್ಮ ಮಣ್ಣಿನ ಆಟಗಳು, ಅದರಂತೆ ಈ ಒಂದು ಮಣ್ಣಿನ ಆಟ ಕೂಡ ಆಗಬೇಕೆನ್ನುವ ನೆಲೆಯಲ್ಲಿ ಅದಕ್ಕೆ ಒಲಿಂಪಿಕ್ ಅಸೋಸಿಯೇಷನ್, ಸ್ಕೂಲ್ ಗೇಮ್ ಫೆಡರೇಷನ್ ಕೂಡ ಇದಕ್ಕೆ ಸಾಥ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಈ ಕ್ರೀಡೆ ಹೆಚ್ಚು ನಮ್ಮ ಈ ಭಾಗದಿಂದ, ಇದು ನಾನು ಪೆರಾಜೆಯಲ್ಲಿ ವಿದ್ಯಾರ್ಥಿಗಳ ಮೂಲಕ ಈ ಒಂದು ಲಗೋರಿಯನ್ನು ಆಟ ಆಡಿಸುವುದರ ಮೂಲಕ ಇದಕ್ಕೆ ನಿಯಮ ಬರೆದೆ. ಕಾಯರ್ತೋಡಿ ಮಿತ್ರ ಬಳಗದವರು ಈ ಕ್ರೀಡೆಗೆ ಬರೀಲಿಕ್ಕೆ ನನಗೆ ಒಂದು ಪ್ರೋತ್ಸಾಹ ಕೊಡುವುದರ ಮೂಲಕ ಅವರು ಮೊದಲ ಪಂದ್ಯಾಟವನ್ನು ನಡೆಸಿದರು. ಆ ಮೂಲಕ ಇವತ್ತು ಪಂಜಾ ಇರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಲ್ಲಿ, ಮಡಿಕೇರಿಯಲ್ಲಿ ಕೂಡ ಅಲ್ಲಿ ಈ ಒಂದು ಪಂದ್ಯಾಟ ನಡೆಯಿತು. ಆ ಮೂಲಕ ಇವತ್ತು ಮುಂದಿನ ದಿನಗಳಲ್ಲಿ ಸ್ಕೂಲ್ ಗೇಮ್ ಫೆಡರೇಷನ್ಗೆ ಅಥವಾ ಒಲಿಂಪಿಕ್ ಅಸೋಸಿಯೇಷನ್ ಸೇರಿದರೆ ಇದೊಂದು ಮುಂದಿನ ದಿನಗಳಲ್ಲಿ ಒಂದು ಅಂತಾರಾಷ್ಟ್ರೀಯ ಕ್ರೀಡೆಗೆ ಕೂಡ ಆಗಬಹುದು. ಆ ಥರದ ಸ್ಪಷ್ಟ ನಿಯಮಗಳು ಇದೆ.
ಆಧುನಿಕ ಕ್ರೀಡೆಗಳಿಗೆ ಹೇಗೆ ನಿಯಮಗಳು ರಚಿಸಲ್ಪಟ್ಟಿದೆ ಅದೇ ರೀತಿಯ ನಿಯಮಗಳಿದೆ. 7 ಜನರ ಒಂದು ತಂಡ, 2 ಜನ ಎಕ್ಸ್ಟ್ರಾ ಆಟಗಾರರಿರ್ತಾರೆ, 14 ಜನರು ಕೂಡ ಒಮ್ಮೆ ಬಿಲ್ಲೆ ಬಿದ್ದಾಗ ಇದರಲ್ಲಿ ಆಕ್ಟಿವ್ ಆಗಿರ್ತಾರೆ. ಆ ಮೂಲಕ ಈ ಒಂದು ಕ್ರೀಡೆ ವಿಶೇಷವಾದಂಥ ಒಂದು ಮಾನ್ಯತೆ ಬರಬಹುದು ಎನ್ನುವಂಥ ನೆಲೆಯಲ್ಲಿ ಇವತ್ತು ಯುವ ಸ್ಫೂರ್ತಿ ಕಲ್ಮಡ್ಕದವರು ಮಾಡತಕ್ಕಂಥ ಈ ಒಂದು ಪಂದ್ಯಾಟಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಗ್ರಾಮೀಣ ಜಾನಪದ ಕ್ರೀಡೆಯಾಗಿರುವಂಥ ಲಗೋರಿ ಏನಿದೆ, ಈ ಲಗೋರಿ ಆಟ ಕಳೆದ ಸುಮಾರು 40 ವರ್ಷಗಳಿಂದ ನಾವು ಕೂಡ ಈ ಒಂದು ಲಗೋರಿ ಆಟವನ್ನು ಆಡ್ತಾ ಇದ್ದೆವು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಒಂದು ಅಸೋಸಿಯೇಷನ್, ಅದೇ ರೀತಿಯಲ್ಲಿ ಜಿಲ್ಲಾ ಮಟ್ಟದ ಅಸೋಸಿಯೇಷನ್ ರಚನೆ ಮಾಡಿಕೊಂಡು ಈ ಗ್ರಾಮೀಣ ಜಾನಪದ ಲಗೋರಿ ಕ್ರೀಡೆ ಏನಿದೆ ಅದಕ್ಕೆ ಒಂದು ಮಹತ್ವವನ್ನು ಪಡೆಯುವಂಥ ಒಂದು ಕಾಲ ಕೂಡಿ ಬಂದಿದೆ. ವಿಶೇಷವಾಗಿ ಈ ಒಂದು ಜಾನಪದ ಕ್ರೀಡೆ ಲಗೋರಿ ಏನಿದೆ ಅದು ರಾಷ್ಟ್ರಮಟ್ಟದ ಒಂದು ಕ್ರೀಡೆಯಾಗಿ ರೂಪುಗೊಳ್ಳಬೇಕು ಅನ್ನತಕ್ಕಂಥ ಅಪೇಕ್ಷೆ ಈ ಒಂದು ಗ್ರಾಮೀಣ ಭಾಗದ ಜನರಲ್ಲಾಗಿದೆ. ಅದಕ್ಕಾಗಿ ವಿಶೇಷವಾಗಿ ಈಗ ನಮ್ಮ ಸುಳ್ಯ ತಾಲೂಕಿನ ಕಲ್ಮಡ್ಕ ಗ್ರಾಮದಲ್ಲಿ ರಾಜ್ಯ ಮಟ್ಟದ ಲಗೋರಿ ಪಂದ್ಯಾಟವನ್ನು ನಡೆಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡೋದರ ಮೂಲಕ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಕೂಡ ಈ ಒಂದು ಲಗೋರಿ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುವಂಥ ಒಂದು ಕಾರ್ಯ ನಡೀತಿದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಒಂದು ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಮೂಲಕ ಈ ಒಂದು ಲಗೋರಿ ಪಂದ್ಯಾಟ ರಾಷ್ಟ್ರಮಟ್ಟದ ಒಂದು ಕ್ರೀಡೆಯಾಗಿ ಮೂಡಿ ಬರಬೇಕು ಅನ್ನುವಂಥ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಈ ಒಂದು ಕ್ರೀಡಾಕೂಟವನ್ನು ನಡೆಸಿರುವಂಥ ಯುವ ಸ್ಫೂರ್ತಿ ಸೇವಾ ಸಂಘ ಕಲ್ಮಡ್ಕ ಈ ಒಂದು ತಂಡದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಈ ಒಂದು ಲಗೋರಿ ಪಂದ್ಯಾಟದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿಕೊಂಡಿರುವಂಥ ಸನ್ಮಾನ್ಯ ದೊಡ್ಡಣ್ಣ ಬರೆಮೇಲವರಿಗೆ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಲಗೋರಿ ಅನ್ನುವುದನ್ನು ಕೇಳಿದಾಗ ಮೈನವಿರು ಹೇಳುವಂಥ ಒಂದು ಅತ್ಯುತ್ತಮವಾದ ಜಾನಪದ ಮತ್ತು ಸಂಪೂರ್ಣವಾದ ಜಾನಪದ ಸೊಗಡಿರುವಂತಹ ಕ್ರೀಡೆ. ಸಣ್ಣದಿಂದ ಆಟಾಡಿಕೊಂಡು ಲಗೋರಿಯನ್ನು ಆಟಾಡಿಕೊಂಡು ನಾವು ಬೆಳೆದವರು. ಇವತ್ತಿನ ದಿನ ಬಹಳ ಖುಷಿ ಏನು ಅಂತಂದರೆ ಲಗೋರಿ ಅನ್ನುವ ಒಂದು ಗ್ರಾಮೀಣ ಕ್ರೀಡೆಗೆ ಒಂದು ರೂಪುರೇಷೆಯನ್ನು ಕೊಟ್ಟು ಕಳೆದ 10 ದಶಕಗಳಿಂದ ಅದಕ್ಕೆ ಅದರದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಗಳನ್ನು ಕೊಟ್ಟು ಕಳೆದ 2 ದಶಕಗಳಿಂದ ಅದನ್ನು ಒಂದು ಕ್ರೀಡೆಯನ್ನು ಒಂದು ಪರಿಪೂರ್ಣವಾದ ಕ್ರೀಡೆಯನ್ನು ಮಾಡುವ ನಿಟ್ಟಿನಲ್ಲಿ ತಾಲೂಕು ಮಟ್ಟಗಳಲ್ಲಿ, ಜಿಲ್ಲಾ ಮಟ್ಟಗಳಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಲಗೋರಿ ಅಸೋಸಿಯೇಷನನ್ನು ಮಾಡಿ ಈ ಒಂದು ಜಾನಪದ ಕ್ರೀಡೆಯನ್ನು ಒಂದು ಮುಖ್ಯ ಸ್ಥಾವರಕ್ಕೆ, ಮುಖ್ಯ ವಾಹಿನಿಗೆ ತರುವಂಥ ಒಂದು ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಇದರಲ್ಲಿ ಸುಳ್ಯ ತಾಲೂಕಿನಲ್ಲಿ ಹಿರಿಯ ಅಧ್ಯಾಪಕರಾದ ದೈಹಿಕ ಶಿಕ್ಷಣ ಅಧ್ಯಾಪಕರಾದಂಥ ಶ್ರೀಯುತ ದೊಡ್ಡಣ್ಣ ಬರಮೇಲವರ ಪಾತ್ರ ಬಹಳ ಅಷ್ಟಿದೆ. ಈ ಒಂದು ಜಾನಪದ ಗ್ರಾಮೀಣ ಕ್ರೀಡೆಯನ್ನು ನಾವು ರಾಷ್ಟ್ರಮಟ್ಟದ ಒಂದು ಕ್ರೀಡೆಯನ್ನಾಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇತ್ತೀಚೆಗೆ ಯುವ ಸ್ಫೂರ್ತಿ ಸೇವಾ ಸಂಘ ಕಲ್ಮಡ್ಕ ಅವರು 23 ಏಪ್ರಿಲ್ 2022 ಹೊನಲು ಬೆಳಕಿನ ರಾಜ್ಯ ಮಟ್ಟದ ರಗೋಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ವಿವಿಧ ಲಗೋರಿ ಅಸೋಸಿಯೇಷನ್ಗಳ ಸದಸ್ಯರು, ಆಟಗಾರರು ಬಂದು ಭಾಗವಹಿಸ್ತಾ ಇದ್ದಾರೆ. ಇವುಗಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂತಹ ಎಲ್ಲ ಸ್ಫೂರ್ತಿವಂತ ನಮ್ಮ ಕ್ರೀಡಾಳುಗಳಿಗೂ, ಕ್ರೀಡಾಪಟುಗಳಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಯುವ ಸ್ಫೂರ್ತಿ ಸೇವಾ ಸಂಘ ಕಲ್ಮಡ್ಕ ಇವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಒಂದು ಶುಭಾಕಾಂಕ್ಷೆಗಳು ಮತ್ತು ಅಭಿನಂದನೆಗಳು. ಇದೇ ರೀತಿ ನಮ್ಮ ಇದಕ್ಕೆಲ್ಲ ಕಾರಣಕರ್ತರಾದಂತಹ ನಮ್ಮ ಹಿರಿಯರಾದಂತಹ ಶ್ರೀಯುತ ದೊಡ್ಡಣ್ಣ ಬರೆಮೇಲು ಅವರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಶುಭ ಆಗಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ. ಲಗೋರಿ ಗ್ರಾಮೀಣ ಭಾಗದ ಒಂದು ಪಂದ್ಯ, ಇದನ್ನು ಬಹುಶಃ ಇವತ್ತು ರಾಷ್ಟ್ರ ಮಟ್ಟಕ್ಕೆ ತಲುಪಿಸುವಂಥ ಕೆಲಸ ಸುಳ್ಯದಿಂದ ನಡೀತಾ ಇದೆ. ದೈಹಿಕ ಶಿಕ್ಷಣದ ಒಬ್ಬ ಅಧಿಕಾರಿಯಾದಂಥ ದೊಡ್ಡಣ್ಣ ಮೇಲಮೇರ ಅವರು ಈ ಒಂದು ಲಗೋರಿ ಪಂದ್ಯವನ್ನು ಪುಸ್ತಕದ ಮುಖಾಂತರ ಅದನ್ನು ಆಡುವ ರೀತಿ ನೀತಿಗಳನ್ನು ತಯಾರು ಮಾಡಿ ಬಹುಶಃ ಇವತ್ತು ರಾಷ್ಟ್ರಮಟ್ಟಕ್ಕೆ ಅದನ್ನು ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಇದು ಗ್ರಾಮೀಣ ಮಟ್ಟದ ಕ್ರೀಡೆ ಆದರೂ ಕೂಡ ಸಾಮಾನ್ಯ ಜನರಲ್ಲಿ ಕೂಡ ಅದನ್ನು ಆಡುವಂಥ ಒಂದು ಪ್ರವೃತ್ತಿ ಈಗ ಬೆಳೆದಿದೆ. ಬಹುಶಃ ಅಲ್ಲಲ್ಲಿ ಇಂಥ ಪಂದ್ಯಾಟಗಳನ್ನು ಮಾಡಿದಾಗ ಅದಕ್ಕೆ ಇನ್ನೂ ಸ್ಫೂರ್ತಿ ಬರ್ತದೆ. ಮುಂದಿನ ದಿನಗಳಲ್ಲಿ
ಇಂಥ ಪಂದ್ಯಾಟಗಳನ್ನ ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಏಷ್ಯನ್ ಗೇಮ್ಸ್ಗೆ ಕೂಡ ಇದನ್ನೊಂದು ತಗೊಂಡು ಹೋಗುವ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗಬೇಕು. ಈಗಾಗಲೇ ನಮಗೆಲ್ಲ ಗೊತ್ತಿದ್ದ ಹಾಗೆ ಕಬಡ್ಡಿ ಪಂದ್ಯಾಟವು ಅದು ಹಳ್ಳಿಯ ಕ್ರೀಡೆ, ಅದನ್ನು ಇವತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಆಡುವಂಥ ಒಂದು ಒಳ್ಳೆಯ ರೀತಿಯಲ್ಲಿ, ಬಹುಶಃ ಇವತ್ತು ಐ ಪಿ ಎಲ್ ಅಂತ ಒಂದು ಕ್ರೀಡೆ ಇದ್ದರೆ ಅದು ಕಬಡ್ಡಿ ಮಾತ್ರ, ಅದೇ ರೀತಿಯಲ್ಲಿ ಕಡಿಮೆ ಸಮಯದಲ್ಲಿ ಲಗೋರಿ ಕೂಡ ಆಡಲಿಕ್ಕಾಗ್ತದೆ. ಬಹುಶಃ ಒಂದು ಅರ್ಧ ಗಂಟೆಯಲ್ಲಿ ಒಂದು ಗೇಮನ್ನು ಮಾಡುವಂಥ ಕೆಲಸವನ್ನು ಈ ಒಂದು ಕ್ರೀಡೆಯಲ್ಲಿ ಮಾಡಲಿಕ್ಕಾಗ್ತದೆ. ಬಹುಶಃ ನಾವಿವತ್ತು ಕ್ರಿಕೆಟ್ ಅಲ್ಲ ಆದರೆ ಒಂದು ದಿವಸ ಬೇಕಾಗ್ತದೆ, ಬಹುಶಃ ಈ ಒಂದು ದಿವಸದಲ್ಲಿ ಇಂಥ ಲಗೋರಿ ಗೇಮ್ಗಳೊಂದು 10-20 ಟೀಮ್ಗಳನ್ನು ಮಾಡುವಂಥದ್ದು. ಬಹುಶಃ ಇಲ್ಲಿ ಸಮಯದ ಉಳಿತಾಯವೂ ಆಗ್ತದೆ, ಅದರ ಜೊತೆಯಲ್ಲಿ ನಮ್ಮಲ್ಲಿ ದೈಹಿಕ ಶ್ರಮಕ್ಕೆ ಕೂಡ ಅಷ್ಟೇ ಒತ್ತನ್ನು ನೀಡುವಂಥ ಈ ಒಂದು ಕ್ರೀಡೆಯನ್ನು ಅತ್ಯಂತ ಯಶಸ್ವಿಯಾಗಿ ಈಗಾಗಲೇ ಹೊನಲು ಬೆಳಕಿನ ಕ್ರೀಡಾಕೂಟವನ್ನು ಕಲ್ಮಡ್ಕದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಡೆಸುವರೆ ಈಗಾಗಲೇ ತಯಾರಿ ನಡೆದಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದು ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಒಂದು ಕ್ರೀಡೆ ಉಜ್ವಲವಾಗಿ ಬೆಳಗುವಂಥ ಅವಕಾಶ ಇದೆ. ಅದಕ್ಕೆಲ್ಲ ನಮ್ಮೆಲ್ಲರ ಪ್ರೋತ್ಸಾಹವನ್ನು ಅವರಿಗೆ ನೀಡುವಂಥ ಬಹುಶಃ ದೊಡ್ಡಣ್ಣ ಬೆಳಗುವಂಥ ಓರ್ವ ಕ್ರೀಡಾ ಅಭಿಮಾನಿ, ಕ್ರೀಡಾಪಟು, ಒಬ್ಬ ದೈಹಿಕ ಶಿಕ್ಷಕ ಒಂದು ಈ ಒಂದು ಕ್ರೀಡೆಯನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ, ಅವರಿಗೆ ನಾನು ವಿಶೇಷವಾದಂಥ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.